ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗಾಯ್ಸ್, ಈ ವ್ಲಾಗಲ್ಲಿ ನಾನು ನಿಮ್ಮದೊಂದು ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದ್ದೀನಿ, ಫುಡ್ ಪ್ಲೇಸ್ಗೆ. ಆ್ಯಕ್ಚುಲಿ ಆ ಪ್ಲೇಸ್ಗೆ ಎರಡು ಸತಿ ಆಲ್ರೆಡಿ ಹೋಗಿ ಒಂದು ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿ ಬಂದಿದ್ರು ಸಹ, ಈ ಸಲ ತಿರ್ಗಾ ಇನ್ನೊಂದು ಅಟೆಂಪ್ಟ್, ಲಾಸ್ಟ್ ಚಾನ್ಸ್ ಕೊಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯೂಶ್ವಲಿ ಯಾವಾಗಲೂ ಅವರೆಕಾಳು ಮೇಳ ಅಂತ ಮಾಡ್ತಾ ಇರ್ತಾರೆ. ನಾನು ಅಲ್ಲಿಗೆ ಎರಡು ಸತಿ ಆಲ್ರೆಡಿ ಹೋಗಿ ವಿಸಿಟ್ ಮಾಡಿ ವ್ಲಾಗ್ ಕೂಡ ಮಾಡಿದ್ದೀನಿ. ನಾನು ಇಲ್ಲಿ ಡೀಟೇಲ್ಸ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಾರ್ಡಲ್ಲಿ ಹಾಕಿರ್ತೀನಿ, ಯು ಕ್ಯಾನ್ ಸೀ ದೆ. ಇವತ್ತು ಅಲ್ಲಿ ಮ್ಯಾಂಗೋ ಮೇಳ ನಡೀತಾ ಇದೆ. ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಮ್ಯಾಂಗೋ ಸೀಸನ್ ಅಲ್ವಾ, ಸೊ ಮ್ಯಾಂಗೋ ಮೇಳ ನಡೀತಾ ಇದೆ. ನಾನಿನ್ನ ಒಂದು ಸತಿನೂ ಮ್ಯಾಂಗೋ ತಿಂದಿಲ್ಲ ಈ ಸೀಸನಲ್ಲಿ. ಸೊ ಇವಾಗ ಅಲ್ಲಿಗೆ ಹೋಗಿ ಫಸ್ಟ್ ಟೈಮ್ ಟ್ರೈ ಮಾಡೋಣ ಈ ಸೀಸನ್ ಮ್ಯಾಂಗೋ ಅಂತ ಹೇಳಿಬಿಟ್ಟು ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡೋಣ ಈ ಸತಿ ರಶ್ಶು ಹೋದ ಸತಿ ಇದ್ದಾಗೆ ಇರುತ್ತಾ ಅಥವಾ ಕಡಿಮೆ ಇರುತ್ತಾ ಅಥವಾ ಟೇಸ್ಟ್ ಹೇಗಿರುತ್ತೆ ಅಂತ. ಲೆಟ್ಸ್ ಗೋ ಆ್ಯಂಡ್ ಸೀ ದೇರ್. ಲೆಟ್ಸ್ ಗೋ. ಈಗ ಇಲ್ಲಿ ನ್ಯಾಷನಲ್ ಕಾಲೇಜ್ ಗ್ರೌಂಡಿಗೆ ಬಂದಿದ್ದೀವಿ. ನೀವು ಇಲ್ಲಿ ನೋಡ್ಬೋದು ಮಾವು ಉತ್ಸವ. ಇದು ನಡೀತಿರೋದು 18th-22nd, 11th-10th ಅಂಕ ಅಂತಿದೆ. ಯಾವ ಸ್ವಿ ಕಾಂಡಿಮೆಂಟ್ಸ್ ಅವ್ರು ನಡೆಸ್ತಾ ಇರೋದು, ಪ್ರತಿ ವರ್ಷ ಅವರೇ ನಡೆಸೋದು. ಸೊ ಲೆಟ್ಸ್ ಗೋ. ಆ್ಯಂಡ್ ವಾವ್, ಅಲ್ಲಿ ನೋಡಿ ಗೈಸ್, ಬ್ಯೂಟಿಫುಲ್ ಬ್ಯೂಟಿಫುಲ್ ವಾವ್ ಬ್ಯೂಟಿಫುಲ್ ಬ್ಯೂಟಿಫುಲ್ ಆಂಟಿ. ಹಾಯ್ ಬ್ಯೂಟಿಫುಲ್ ಆಂಟಿ. ಆಂಟಿ ಎಷ್ಟು ಎಕ್ಸೈಟ್ ಆಗಿದ್ದೀರಾ ಆಂಟಿ ಒಳಗಡೆ ನೋಡಕ್ಕೆ? ಎಕ್ಸೈಟ್ಮೆಂಟ್ ಏನಿಲ್ಲ, ಏನು ಇದ್ರೆ ಎಕ್ಸೈಟ್ಮೆಂಟ್ ಹೋಗ್ಬಿಡುತ್ತೆ. ನೀವು ಯಾಕೆ ಆಂಟಿ ಕಣ್ಬಿಡಲ್ಲ? ನಾವು ಬಿಸಿಲಲ್ಲಿ ಕಣ್ಬಿಡಲ್ಲ. ಓಕೆ ಆಂಟಿ, ಬನ್ನಿ ಆಂಟಿ, ಹೋಗೋಣ ಒಳಗೆ. ಗೈಸ್, ಏನಂತ ರಶ್ ಇಲ್ಲ, ಪ್ರತಿ ಸತಿ ಸಿಕ್ಕಾಪಟ್ಟೆ ಇರ್ತಿತ್ತು, ಈ ಸತಿ ಫೈನ್. ಏನಂತ ಇಲ್ಲ ಅಂತ ಇಲ್ಲಿ ಅನಿಸ್ತಾ ಇದೆ, ಒಳಗಡೆ ನೋಡಬೇಕು. ಇಲ್ಲಿ ಎಂಟ್ರೆನ್ಸಲ್ಲಿ ಏನೇನು ಐಟಮ್ ಸಿಗುತ್ತೆ ಅಂತ ಇಲ್ಲಿ ಮೆನ್ಯೂ ಬೋರ್ಡ್ ಹಾಕಿದ್ದಾರೆ, ನೀವು ನೋಡ್ಬೋದು ಇಲ್ಲಿ ವಿತ್ ಪ್ರೈಸ್. ಬಜ್ಜಿ 30, ಹೋಳಿಗೆ 30, ದೋಸೆ 80, ದೋಸೆ ವಿತ್ ಮ್ಯಾಂಗೋ ಸಾಗು ಅದು 80, ಪೂರಿ, ಮ್ಯಾಂಗೋ ಚಾಟ್ಸ್. ಮ್ಯಾಂಗೋ ಚಾಟ್ಸ್ ಅಂದರೆ ಏನಿರ್ಬೋದು ನೋಡೋಣ. ಓಕೆ, ಬಿರಿಯಾನಿ, ಚಿತ್ರಾನ್ನ, ಮಸಾಲ ರೈಸ್, ರಸಮ್, ಕೇಸರಿಬಾತ್, ಜಿಲೇಬಿ, ಐಸ್ ಕ್ರೀಮ್, ಮಿಲ್ಕ್ ಶೇಕ್, ಟ್ವಿಸ್ಟರ್, ನ್ಯಾಚೋಸ್. ನೈಸ್, ನೋಡೋಣ ಯಾವುದೇ ಟ್ರೈ ಮಾಡೋಕ್ಕಾಗತ್ತೆ ಅಂತ. ಏನು ಇಲ್ಲಿ ಏನು ಜನ ಇಲ್ಲ, ನೋಡೋಣ. ಗೈಸ್, ಈಗ ನಿಮಗೆ ಪ್ರೈಸು ಮತ್ತು ಏನೇನು ಐಟಮ್ ಸಿಗುತ್ತೆ, ಪ್ಲೇಸು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಇವಾಗ ಟೇಸ್ಟ್ ಹೇಗಿರುತ್ತೆ ಅಂತ ಹೋಗಿ ಟೇಸ್ಟ್ ಮಾಡಿ ಹೇಳುವ, ಬನ್ನಿ. ಲೆಟ್ಸ್ ಗೋ. ಆಲ್ರೆಡಿ ಸ್ವಲ್ಪ ಜನ ಇದೆ, ರಶ್ಶು ಅಂದರೆ ದಿಸ್ ಈಸ್ ಬೆಟರ್, ಇಷ್ಟಿರ್ಬೋದು. ಓಕೆ, ಇಲ್ಲಿ ಬೇಕ್ರಿ ಕೂಡ ಇದೆ, ತುಂಬ ಐಟಮ್ಸ್ ಇದೆ, ಕೇಕಿಂದ ಹಿಡಿದು ಕಪ್ ಕೇಕ್ಸ್ ಎಲ್ಲ ಇದೆ. ಇಲ್ಲಿ ಬೈ ಕೂಡ ಮಾಡ್ಬೋದು. ಆ್ಯಂಡ್ ಹಿಯರ್ ಕಮ್ಸ್ ದ ಶಾಪಿಂಗ್ ಪಾರ್ಟ್, ಇಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ಪ್ರತಿ ಸತಿ ಇಲ್ಲಿ ಶಾಪಿಂಗ್ ಇರುತ್ತೆ, ಯಾ ತಿನ್ನೋದ್ರ ಜೊತೆ ಶಾಪಿಂಗ್ ಕೂಡ ಇದೆ. ನೈಸ್, ಅದೇ ಸಿಕ್ಕಾಪಟ್ಟೆ ಬಿಸಿಲು ಗೈಸ್. ಇದೆಲ್ಲ ಬೇಕ್ರಿ ಪಾರ್ಟ್, ಇದು ಐಸ್ ಕ್ರೀಮ್ ಅನಿಸುತ್ತೆ. ಯಪ್ಪ, ಐಸ್ ಕ್ರೀಮ್, ಹ್ಯಾಂಗ್ ಐಸ್ ಕ್ರೀಮ್, ಹ್ಯಾಂಗೋ ಕಂಪ್ನಿದು. ಗೈಸ್, ಇಲ್ಲಿ ಮ್ಯಾಂಗೋ ಕೂಡ ಸಿಗುತ್ತೆ. ನಮ್ಮ ಮನೆಗೆ ಒಂದು ಬೇಗ ತೊಗೊಳ್ಳೇಬೇಕು, ನಾ ಇನ್ನೂ ಒಂಚೂರು ತಿಂದಿಲ್ಲ ಮ್ಯಾಂಗೋ ಸೀಸನ್ ಬಂದಿದ್ರು. ಏನದು ಕರ್ನಾಟಕ ಅದಿನ್ನು ಅಣ್ಣ ಬೇಕಾ? ಜಾಕ್ ಫ್ರೂಟ್ ಕೂಡ ಇದೆ ಗೈಸ್. ಇಲ್ಲಿ ಇಲ್ಲೆಲ್ಲ ಕಟ್ ಮಾಡಿ ಕೂಡ ಹಾಗೆ ಕೊಡ್ತಾ ಇದ್ದಾರೆ. ಗೈಸ್, ಇಲ್ಲಿಂದ ಸ್ಟಾಲ್ ಸ್ಟಾರ್ಟ್ ಆಗುತ್ತೆ. ಉದ್ಗಡ್ಡೆ ಇದೆ, ಆಮೇಲೆ ಐ ಪಿ ಎಲ್ ಟೀಶರ್ಟ್ಸ್ ಇದೆಯಲ್ಲಿ, ದೆನ್ ಸ್ಪರ್ಶ್ ಅವ್ರದ್ದು ಇದೆಲ್ಲ ಇದೆ. ಏನದು ಪುಳಿಯೋಗ್ರೆ ಮಿಕ್ಸು, ಅದು ಇದು ಮನೆಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇದೆ. ದೆನ್ ಐಸ್ ಕ್ರೀಮ್ ಇದೆ ಆ ಕಡೆ. ಇಲ್ಲಿ ಫುಲ್ಲು ಮ್ಯಾಂಗೋ ಕೌಂಟರ್.
ಬಿಟ್ಟಾರ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಂಗೋಸ್ ಇರುತ್ತಲ್ಲ ಅದೆಲ್ಲ ಇಲ್ಲಿ ಸಿಗುತ್ತೆ. ದೆನ್ ಅಲ್ಲಿ ಆಟ ಆಡೋದು ಇದೆ ಅನಿಸುತ್ತೆ, ಅದು ಇವಾಗ ಸ್ಟಾರ್ಟಿಂಗ್ ಸ್ಟಾರ್ಟ್ ಇಲ್ಲ, ಯಾವಾಗಲೂ ಅದು ಗೊತ್ತಿಲ್ಲ, ಮೇ ಬಿ ಸಂಜೆ ಇರುತ್ತೆ ಅನಿಸುತ್ತೆ, ನಿನ್ನೆ ಓಪನ್ ಆಗಿರೋದಲ್ಲ. ಯಾ ಗೈಸ್, ನಾವು ಬಂದಿರೋದು 19th, ಮೋಸ್ಟ್ ಪ್ರಾಬ್ಲಿ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಯಾ ಇಲ್ಲಿ ಸೋಡಾ ಇದೆ, ಇಲ್ಲೇನು ಸ್ನೋ ಸಿಟಿಗೆ ಇಲ್ಲೇನೋ ಇರಬೇಕು ಆಫರ್ ಪ್ರೈಸ್ ಅಂತೆ. ದೆನ್ ಇಲ್ಲಿ ಬಟ್ಟೆಗಳು ಕೂಡ ಇದೆ. ಅಲ್ಲಿ ಟೇಸ್ಟ್ ಕರೆದ್ರು ನಮ್ಮ ಮಮ್ಮ ಟೇಸ್ಟ್ ಮಾಡಿದ್ದೆ. ನೀವು ಎಮ್ ಟಿ ಸ್ಟಮಕ್ ತೊಗೊಳೋದ್ರಿಂದ ಗ್ಯಾಸ್ಟ್ರಿಕ್ ಎಲ್ಲ ಹೊರತೋಗುತ್ತೆ, ಕಂಟಿನ್ಯೂಸ್ ಮಾಡೋದ್ರಿಂದ ಬಿ ಪಿ ಶುಗರ್ ಎಲ್ಲ ಮೇಂಟೈನ್ ಆಗುತ್ತೆ, ಕೊಲೆಸ್ಟ್ರಾಲ್ ಎಲ್ಲ ಮೇಂಟೈನ್ ಆಗುತ್ತೆ. ಗೈಸ್ ಪಪ್ಪ ಇಲ್ಲಿ ಮ್ಯಾಂಗೋ ಶಾಪಿಂಗ್ ಮಾಡ್ಕೊಂಡು ಬಂದು ಇವರು ಟೇಸ್ಟ್ ಮಾಡ್ತಾ ಇದಾರೆ, ನಾವು ತಗೊಳ್ಳೋಣ ಅಂದ್ಕೊಂಡಿದ್ದೀವಿ. ನಾಟಿ ಮಯತ್ತೆ ಚೂರು ಬುದ್ಧಿ ಇಲ್ಲ ಮಮ್ಮ ನಿಮ್ ಗಂಡಂಗೆ ಚೇಂಜ್ ಇಸ್ಕೊಳ್ಳೋದನ್ನ ಗೈಸ್. ಅಲ್ಲಿಂದ ಅಲ್ಲಿ ತನಕ ಸ್ಟಾಲ್ಸ್ ಇದೆ, ನೀವು ಇಲ್ಲಿ ಬಂದು ಎಕ್ಸ್ಪ್ಲೋರ್ ಮಾಡ್ಬೋದು. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನನಗಂತೂ ಅಷ್ಟು ಪೇಷನ್ಸ್ ಅಲ್ಲ, ಸೊ ಇವಾಗ ನಾನು ಫುಡ್ ಕಡೆ ಹೋಗ್ತಾ ಇದ್ದೀನಿ, ಲೆಟ್ಸ್ ಗೋ ಟೇಸ್ಟ್ ಮಾಡೋಣ. ಗೈಸ್ ಈಗ ಫಸ್ಟ್ ನಾವು ತಿಂತಾ ಇರೋದು ನ್ಯಾಚೋಸ್ ತಿಂತಾ ಇದ್ದೀವಿ. ಸೊ ಇವಾಗ ಇಲ್ಲಿ ಕ್ಯೂಲ್ ನಿಂತ್ಕೊಳ್ಳೋಕ್ಕೆ ಇಬ್ಬರು ನಿಂತಿದ್ದೀವಿ, ನಾನು ಮಮ್ಮಿ. ಗೈಸ್ ಮೀನ್ ಬೈಲ್ ನಮ್ಮ ಅಮ್ಮ ಅಲ್ಲಿ ನ್ಯಾಚಸ್ ತೊಗೊಳ್ಳೋಷ್ಟರಲ್ಲಿ ನಾನು ಇಲ್ಲಿ ಹೋಳಿಗೆ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಗ್ಗೆ ಬಂದಿದ್ದೀವಿ. ಗೈಸ್ ಇವಾಗ ಹೋಳಿಗೆ ಬಂದಿದೆ, ಮಮ್ಮಿ ಅಲ್ಲಿ ನ್ಯಾಚಸ್ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಪಪ್ಪ ಇನ್ನೇನು ಬೇಕಪ್ಪ ಇವೆರಡಾದಮೇಲೆ? ಗೈಸ್ ಸಿಕ್ಕಾಪಟ್ಟೆ ಬಿಸಿಲು ಗೈಸ್ ಆಗ್ತಾ ಇಲ್ಲ, ಈ ಬಿಸಿಲಿಗೆ ಎಲ್ಲ ಎಲ್ಲ ಕಡೆ ನೀರು ಕಿತ್ಕೋತಾ ಇದೆ. ಅಂತ ಅದ್ಭುತವಾಗಿ ಏನಿರುತ್ತೆ, ಇಷ್ಟೊತ್ತು ವೇಟ್ ಮಾಡ್ತಿನ್ನೋದು ಅಂತ ನೋಡ್ಬೇಕು. ಏನಮ್ಮ ಹೆಂಗಿತ್ತಮ್ಮ ಅಮ್ಮ ಏನಮ್ಮ ಇಷ್ಟೊಂದು ಹೆಂಗಿದ್ಯಪ್ಪ ತಿನ್ನಮ್ಮ ನೀನೊಂದು ನ್ಯಾಚುರಲ್ಸ್. ಗೈಸ್ ಇದು ಹೆಂಗಿದೆ? ಓಕೆ, ಎಲ್ರಿಗಿಂತ ಒಳ್ಳೆ ಬಿಸ್ನೆಸ್ ಮಾಡ್ತಿರೋರು ಕೋಲ್ಡ್ ವಾಟರ್ ಅವರು. ಗೈಸ್ ಕೋಲ್ಡ್ ವಾಟರ್ ಎಲ್ರ ಕೈಯಲ್ಲೂ ಒಂದು ಬಾಟ್ಲ್ ಇದ್ದೇ ಇರುತ್ತೆ. ಅದ್ರ ಮೇಲೆ ಮಾವಿನಕಾಯಿ ತುರಿ ಏನೋ ತುರಿದ್ಬಿಟ್ಟು ಹಾಕಿದ್ದಾರೆ. ಖಾರ ಸಿಕ್ಕಾಪಟ್ಟೆ ಓಕೆ ಓಕೆ ಓಕೆ. ಗೈಸ್ ಈಗ ಹೋಳಿಗೆ ಟ್ರೈ ಮಾಡ್ತಾ ಇದ್ವಿ. ನ್ಯಾಚುರಲ್ಸ್ ಏನು ಅಷ್ಟು ಇಷ್ಟ ಆಗಲಿಲ್ಲ, ಇಷ್ಟ ಆಗಲಿಲ್ಲ ಅದೇ ಇಷ್ಟ ಚೆನ್ನಾಗಿದೆ. ಸ್ವೀಟ್ ಎಷ್ಟು ಇರಬೇಕೋ ಅಷ್ಟಿದೆ, ಮಾವಿನ ಟೇಸ್ಟ್ ಕೂಡ ಬರ್ತಾ ಇದೆ. ಸೊ ಗೈಸ್ ಈಗ ಮಮ್ಮಿ ಬೇಲ್ಪುರಿ ತಂದಿದ್ದಾರೆ, ಮಾವಿನಕಾಯಿ ಬೇಲ್ಪುರಿ. ಸದನ್ ಟ್ರೈ ಮಾಡೋಣ. ಮಾವಿನಕಾಯಿ ಹುಳಿ ಬರ್ತಿದೆ, ಚೆನ್ನಾಗಿದೆ ಇದು ಹೋಳಿಗೆ. ಆ್ಯಂಡ್ ದಿಸ್ ಈಸ್ ಮಸ್ಟ್ ಟ್ರೈ, ಚೆನ್ನಾಗಿದೆ. ನ್ಯಾಚುರಲ್ಸ್ ಏನು ಅಷ್ಟು ಇಷ್ಟ ಆಗಿರ್ತಿಲ್ಲ ನಾವು ತಿಂದಿದ್ದಲ್ಲಿ. ಇದು ಹುಳಿ ಹುಳಿಯಾಗಿ ಚೆನ್ನಾಗಿದೆ, ಬೇಲ್ಪುರಿ ಸೇಮ್ ಟೇಸ್ಟ್, ಅದ್ರ ಜೊತೆ ಹುಳಿ ಆ್ಯಡ್ ಆಗಿದೆ. ಗುಡ್ ಬೈ. ಐಸ್ ಕ್ರೀಮ್
ಸೊ ಗೈಸ್, ಈಗ ನಾವು 3 ಐಟಮ್ ಟ್ರೈ ಮಾಡಿ ಇಲ್ಲಿಂದ ಹೊರಡ್ತಾ ಇದೀವಿ. ಬಿಕಾಸ್ ಇಲ್ಲಿ ಎಲ್ಲ ಬಿಸಿ ಬಿಸಿ ಕೊಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಬಿಸಿಲಿದೆ ಗೈಸ್. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಕ್ಯೂ ನಿಂತ್ಕೊಳ್ಳೋದಕ್ಕೆ ಟಿಕೆಟ್ಗೆ ಎಲ್ಲದಕ್ಕೂ. ಸೊ ಅದಕ್ಕೆ ಬಿಸಿಲಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಅದು ನಿಂತ್ಕೊಂಡು ತಿನ್ನಬೇಕು, ಕೂತ್ಕೊಳ್ಳೋದಕ್ಕೂ ಏನೂ ಜಾಗ ಇಲ್ಲ. ಸೊ ಆಗ್ತಾಯಿಲ್ಲ, ಬಿಸಿಲಿಗೆ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ಗೈಸ್ ಬರೀ 3 ಐಟಮ್ ತಿಂದು ನಾವು ಇದನ್ನು ಹೊರಡ್ತಾ ಇದ್ವಿ. ಆದರೆ ಮ್ಯಾಂಗೋ ಪ್ರಿಯರ್ ಯಾರಾದರೂ ಇದ್ದರೆ ಬಂದಿದ್ದು ಡೆಫಿನೆಟ್ಲಿ ಟ್ರೈ ಮಾಡ್ಬೋದು, ರಶ್ ಏನು ಅಷ್ಟೊಂದಿಲ್ಲ. ಸೊ ಯಾ, ವಾಸ್ ಸಕ್ಸಸ್ಫುಲ್. ಆ್ಯಕ್ಚುಲಿ ಇಲ್ಲಿ ತುಂಬ ತಿನ್ನಬೇಕು ಅನಿಸ್ತಾ ಇರೋದು ಅಂದರೆ ಐಸ್ ಕ್ರೀಮು. ಬಿಕಾಸ್ ನನಗೆ ಇಲ್ಲಿ ಅಲ್ಲ, ಬಿಕಾಸ್ ಸಿಕ್ಕಾಪಟ್ಟೆ ಸಮ್ಮರ್ ಇರೋದ್ರಿಂದ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದರೆ ಅನಿಸೇ ಅನಿಸುತ್ತೆ. ಆದರೆ ನನಗೆ ಸಿಕ್ಕಾಪಟ್ಟೆ ಕೋಲ್ಡ್ ಇದೆ, ಫೀವರ್ ಕೂಡ ಇದೆ. ಅದಕ್ಕೆ ಆದರೂ ಕಷ್ಟಪಟ್ಟು ಇಲ್ಲಿ ಬಂದಿದ್ದೀನಿ. ಅದೇ ಜಾಸ್ತಿ ಇವಾಗ ಐಸ್ ಕ್ರೀಮ್ ತಿಂದರೆ ಅಷ್ಟೇ, ಅದಕ್ಕೆ ನಾನು ಐಸ್ ಕ್ರೀಮ್ ತಿಂತಾ ಇಲ್ಲ. ನೀವು ಇಲ್ಲಿ ಬಂದಾಗ ಐಸ್ ಕ್ರೀಮ್ ಕೂಡ ಟ್ರೈ ಮಾಡ್ಬೋದು, ಇಲ್ಲಿ ಬಂದಾಗ ತಿನ್ನಲೇಬೇಕು ಅನಿಸೇ ಅನಿಸುತ್ತೆ. ಸೊ ಯಾ, ಇವಾಗ ಹೊರಡ್ತಾ ಇದ್ದೀನಿ. ಗೈಸ್ ಪಪ್ಪ ತಿನ್ನಿದ್ದು ಬರೀ ನ್ಯಾಚೋಸು, ನಂಗೆ ಬಿಸಿಲಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಆಚೆನೆ ಬಂದುಬಿಟ್ರು. ಹೆಲ್ಮೆಟ್ ಹಾಕೊ ಮಮ್ಮಿ, ಬಿಸಿಲಿಗೆ ನೀರು ನೀರು ನೀರು. ಗೈಸ್ ಅಲ್ಲೆಲ್ಲ ಬಿಸಿಲಲ್ಲಿ ಓಡಾಡಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ದು, ಅಲ್ಲಿ ನನಗೆ ಏನೂ ತಿನ್ನಬೇಕು ಅಂತ ಕೂಡ ಅನಿಸ್ತಿಲ್ಲ. ಸರಿ, ದೂರ ಬಂದು ಪಿ ಎಸ್ ಕಾಲೇಜ್ ಹತ್ರ ಒಂದು ಜ್ಯೂಸ್ ತೊಗೊಂಡು ಕುಡಿತಾ ಇದ್ದೀನಿ ನಾನು, ಮಮ್ಮಿ ಮ್ಯಾಂಗೋ ಜ್ಯೂಸು. ಯಾ, ಸೊ ಗೈಸ್ ಇಲ್ಲಿ ಮ್ಯಾಂಗೋ ಜ್ಯೂಸ್ ಕುಡಿತಿದ್ದೀನಿ. ನನಗೆ ಅಲ್ಲಿ ದುಡ್ಡು, ನೀವು ಯಾರಾದರೂ ಮ್ಯಾಂಗೋ ಲವರ್ಸ್ ಇದ್ದರೆ ಯು ಕ್ಯಾನ್ ಗಿವ್ ಇಟ್ ಅ ಟ್ರೈ. ಆದರೆ ನನಗೆ ದುಡ್ಡು ಕೊಟ್ಟು ಅಲ್ಲೇ ನಿಂತ್ಕೊಂಡು ಆ ಬಿಸಿಲಲ್ಲಿ ತಿನ್ನೋ ಅಂತ ನನಗೆ ಅನಿಸ್ಲಿಲ್ಲ, ಅಷ್ಟು ಇಷ್ಟ ಆಗಲಿಲ್ಲ ನನಗೆ. ಸೊ ಅದಕ್ಕೆ ಇಲ್ಲೇ ಬಂದ್ಬಿಟ್ಟು ಈಗ ಮ್ಯಾಂಗೋ ಜ್ಯೂಸ್ ಕುಡಿತಾ ಇದ್ದೀನಿ. ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇ ಗೈಸ್. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಡು ನಾಟ್ ಫಾರ್ಗೆಟ್ ಟು ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಲಾಟ್ಸ್ ಆಫ್ ಲವ್ ಟು ಕೇರ್ ಫಾರ್ ದಿ ನೆಕ್ಸ್ಟ್ ವಿಡಿಯೋ. ಬೈ ಬೈ.